ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಹಿಮಾ ಇದ್ದಾಳ ಅಲ್ಲಿ, ಫೋನ್ ಕೊಡು. ಅವಳು ಮಲಗಿದ್ದಾಳೆ, ನಾಳೆ ಎದ್ದ ಮೇಲೆ ಕಾಲ್ ಮಾಡಕ್ ಹೇಳ್ತೀನಿ. ಓಕೆ, ಆರಾಮಾಗಿರಿ, ಎಂಜಾಯ್ ಮಾಡಿ. ಟೇಕ್ ಕೇರ್. ಬೈ 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 ಅಕ್ಕ. ಗೌತಮ್ ಅವರೇ, ಬೇಜಾರು ಮಾಡ್ಕೋಬೇಡಿ. ಮಹಿಮಾಗೆ ಅಲ್ಲೆಲ್ಲ ಸುತ್ತಾಡಿ ಸುಸ್ತಾಗಿರುತ್ತೆ, ಅದಕ್ಕೆ ಮಲಗಿದ್ದಾಳೆ. ನಾಳೆ ಜೀವ ಕಾಲ್ ಮಾಡ್ತಾನಲ್ಲ, ಆಗ ಮಾತಾಡ್ಬೋದು. ನಾನು ಹೇಳ್ದಲ್ಲ, ಅವಳು ನನ್ನ ತಂಗಿ ಮಾತ್ರ ಅಲ್ಲ, ನನ್ನ ಮಗಳು. ಎಷ್ಟು ಸರ್ತಿ ಹೇಳಿದ್ರು ಹೇಳ್ತಾನೆ ಇರ್ತೀನಿ, ನಾನು ಅಷ್ಟೊಂದು ಪ್ರೀತಿಸ್ತೀನಿ ಅವಳನ್ನ. ಈ ಪ್ರಪಂಚದಲ್ಲಿ ನನ್ನ ತಂಗಿ, ಶೀಸ್ ದ ಬೆಸ್ಟ್. ನಿಮ್ಮ ತಂಗಿ ಮಾತ್ರ ಅಲ್ಲ, ನನ್ನ ತಮ್ಮನೂ ಬೆಸ್ಟೇ. ಜೀವ ಮಹಿನಾ ಚೆನ್ನಾಗಿ ನೋಡ್ಕೋತಾನೆ. ಅವನ ಜೊತೆ ಲೈಫ್ ಶೇರ್ ಮಾಡೋಕ್ಕೆ ಮಹಿ ಪುಣ್ಯ ಮಾಡಿರಬೇಕು. ಇದೊಂದೇ ನಮ್ಮಿಬ್ಬರ ಮಧ್ಯೆ ಇರೋ ಏಕೈಕ ಸಿಮಿಲಾರಿಟಿ. ನನಗೆ ಮತ್ತೆ ನಿಮಗಿರೋ ಒಂದೇ ಒಂದು ಕಾಮನ್ ಫ್ಯಾಕ್ಟರ್ ಅಂದರೆ ಅದು ನಮ್ಮ ಫ್ಯಾಮಿಲಿ. ನಮ್ಮಿಬ್ಬರ ಜೀವನದ ಮೇಲೆ ಅವರಿಬ್ಬರ ಜೀವನ ಡಿಪೆಂಡ್ ಆಗಿದೆ. ಯಾವಾಗಲೂ ಖುಷಿಯಾಗಿರಲಿ ಅಂತ ಬಯಸ್ತೀನಿ. ಅವಳು ಖುಷಿ ಮುಂದೆ ಯಾವುದು ದೊಡ್ಡದಲ್ಲ. ನಿಮಗೆ ಗೊತ್ತಿಲ್ಲದೇನೆ ನಿಮಗೆ ಕಾಡ್ತಿರೋ ಭಯಕ್ಕೆ, ಪ್ರಶ್ನೆಗೆ ನೀವೇ ಪರಿಹಾರ ಹೇಳ್ತಿದ್ದೀರ. ಏನು ಹೇಳ್ತಾ ಇದ್ದೀರಾ? ಅವರಿಬ್ರು ಅಲ್ಲಿ ಖುಷಿಯಾಗಿರ್ಬೇಕು ಅಂದ್ರೆ ಇಲ್ಲಿ ನಾವು ನಮ್ಮ ಮದುವೆ ಅನ್ನೋ ಸುಳ್ಳನ್ನ ನಿಜ ಅನ್ನೋ ತರ ಮುಂದುವರ್ಸ್ಕೊಂಡು ಹೋಗ್ಬೇಕು. ಅವ್ರ ಜೀವನ ಖುಷಿ ನಾವ್ ಹೇಗಿರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ನಾವಿಬ್ರು ಒಟ್ಟಿಗೆ ಬದುಕಕ್ಕೆ ಇದಕ್ಕಿಂತ ಒಳ್ಳೆ ಕಾರಣ ಬೇಕಾ ನಿಮ್ಗೆ? ಇಷ್ಟ ಸಾಕಲ್ವಾ? ನಮ್ಮ ಮಧ್ಯೆ ಏನೇ ಡಿಫ್ರೆನ್ಸಸ್ಗಳಿದ್ರು, ಪ್ರಾಬ್ಲಮ್ಸ್ ಇದ್ರು, ನೋಡೋರ್ ಕಣ್ಣಿಗೆ ನಾವು ತುಂಬಾ ಚೆನ್ನಾಗಿದ್ದೀವಿ, ಖುಷಿಯಾಗಿದ್ದೀವಿ ಅಂತ ಕಾಣಿಸ್ಕೊಳ್ಬೇಕು. ಅಂದ್ರೆ ನಮಗೆ ನಾವೇ ಮೇಕಪ್ ಹಾಕೋಬೇಕು ಅಂತೀರಾ? ಹಾ, ಅದರಿಂದ ನಮ್ಮವರು, ನಮ್ಮ ಸುತ್ತಮುತ್ತ ಇರೋರು ಎಲ್ಲರೂ ಖುಷಿಯಾಗಿದ್ರೆ ಸ್ವಲ್ಪ ಜಾಸ್ತಿನೇ ಮೇಕಪ್ ಹಾಕೊಳ್ಬೇಕು. ಅದರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ? ಅದು ಕರೆಕ್ಟ್. ಮುಖವಾಡ ಹಾಕೊಳ್ಳೋದಕ್ಕಿಂತ ಮೇಕಪ್ ಹಾಕೊಳ್ಳೋದು ಬೆಟ್ರು. ಅಂದ್ರೆ ಏನೋ ಮಾತು ಕೇಳಿದೆ, ಏನು ಅಂತ ಕೇಳಿದ್ರೆ ನನಗೂ ಹೇಳಕ್ಕೆ ಬರಲ್ಲ. ನಮ್ಮಿಬ್ಬರ ನಡುವೆ ಯಾವುದೇ ಸಿಮಿಲಾರಿಟೀಸ್ ಇಲ್ಲ ಅಂದ್ಕೊಂಡಿದ್ದೆ. ಅಟ್ಲೀಸ್ಟ್ ಈ ಮೇಕಪ್ ವಿಚಾರದಲ್ಲಿ ಸೇಮ್ ಥಾಟ್ಸ್ ಇದೆ. ಮುಂದೆ ಜೀವನ ಅದ್ರ ಪಡಗದ್ದು ನಡ್ಕೊಂಡು ಹೋಗುತ್ತೆ. ಯಾರ್ರಿ ಅದು? ಒಂದ್ ನಿಮಿಷ ಇರ್ರಿ, ಬರ್ತೀನಿ. ಅದ್ ಎಷ್ಟು ಬೆಲ್ ಮಾಡ್ತೀಯೋ? ಇದೇನ್ ದೇವಸ್ಥಾನದ ಗಂಟೆ ಅನ್ಕೊಂಡಿದ್ಯಾ? ಮನೆ ಬೆಲ್ ಅನ್ನೋದ್ ಗೊತ್ತಾಗಲ್ಲ ನಿನ್ಗೆ? ಮೇಡಮ್, ಭೂಮಿಕ ಅಕ್ಕ ಆಗಿದ್ರೆ ಒಂದೇ ಬೆಲ್ಗೆ ಬಾಗಿಲು ಓಪನ್ ಮಾಡಿರೋರು. ಅದ್ ಸರಿನೇ ಬಿಡು, ಟೈಮ್ ಎಷ್ಟ್? ಶಿಶು, 7 ಗಂಟೆ ಆಗೋಯ್ತು, ಇಷ್ಟ್ ಲೇಟ್ ಆಗಿ ಅಲ್ಲಿ ತಂದಿದ್ಯಲ್ಲೋ. ಭೂಮಿಕಕ್ಕ ಹೋಗುವಾಗ ನಿಮ್ಗೆ 7 ಗಂಟೆವರೆಗೂ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಮೇಡಮ್. ಅದಕ್ಕೆ ಬೇರೆ ಕಡೆ ಎಲ್ಲ ಹಾಲು ಕೊಟ್ಟು ಲಾಸ್ಟಿಗೆ ನಿಮ್ಮ ಮನೆಗೆ ತಗೊಂಡ್ಬಂದಿದ್ದೀನಿ. ಹಾಲು ಹಂಗೆ ಹೇಳ್ಬಿಟ್ಟಿದ್ದೀನಿ ನಾನು, 7 ಗಂಟೆಗೆ ಮುಂಚೆ ಬರಲೇಬೇಡ, ಇಲ್ಲಿ ಎಲ್ಲರದು ಬ್ಯೂಟಿ ಸ್ಲಿಪ್ ಇಂಪಾರ್ಟೆಂಟು. ಸರಿ, ಕೊಟ್ಟು ಹಾಗೆ ನಿನ್ ಬುಟೀಕ್ ಕಸ್ಟಮರ್ಸ್ ಎಲ್ಲರನ್ನು ಸೇರಿಸಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದೀನಿ. ಇನ್ಮೇಲೆ ಹೊಸ ಡಿಸೈನ್ಸ್ ಬಂದ್ರೆ ಗ್ರೂಪ್ ಅಲ್ಲಿ ಒಂದ್ ಮೆಸೇಜ್ ಹಾಕಿದ್ರೆ ಸಾಕು, ಕೆಲಸ ಆಗೋಗುತ್ತೆ. ಮೇಡಮ್ ಒಂದ್ ನಿಮಿಷ, ಹೋದ ತಿಂಗಳು ಬಿಲ್ ಮೇಡಮ್. ಯೂ ಯೂ, ಇದೇನು 4,000 ಚಿಲ್ಲರೆ ಹಾಕಿದ್ಯಾ?
ನೀನ್ ಹಾಲಕ್ ಸೇರ್ಸೋ ನೀರ್ ಸಮೇತ ದುಡ್ಡು ಹಾಕಿದೇನು? ಮೇಡಮ್, ಹೋದ ತಿಂಗಳು ನೀವೇ ಹೇಳಿದಲ್ವಾ ಮದುವೆ ಆಗೋವರೆಗೂ 3 ಲೀಟರ್ ಎಕ್ಸ್ಟ್ರಾ ಹಾಲ್ ಬೇಕಂತ, ಅದನ್ನು ಸೇರ್ಸ್ ಬಿಲ್ ಹಾಕಿದೀನಿ. ಸರಿ ಅಲ್ವಾ? ನೀನೊಂದು ಕೆಲಸ ಮಾಡು, ಈಗ ಹೊರಡು, ಸೋಮವಾರ ಎಲ್ಲ ಸೆಟ್ಲ್ ಮಾಡ್ತೀನಿ. ಸರಿ ಮೇಡಮ್. ಮೇಡಮ್, ಭೂಮಿಕಾ ಅಕ್ಕ ಮನೆಗೆ ಯಾವಾಗ ಬರ್ತಾರೆ? ಬಂದ್ರೆ ನಾನು ಕೇಳಿದೆ ಅಂತ ಹೇಳಿ ಮೇಡಮ್, ಬರ್ತೀನಿ ಮೇಡಮ್. ದಾಕಿನಿ, ಇಷ್ಟು ದಿನ ಅವಳಿಗೆ ಮದುವೆ ಆಗಿಲ್ಲ ಅಂತ ಕಣ್ಣೀರು ಹಾಕ್ತೈತೆ, ಈಗ ಮದುವೆ ಆಗಿದೆ ಅಂತ ಕಣ್ಣೀರು ಹಾಕ್ತೈತಿಯಾ? ಮಗಳು ಮದುವೆ ಮಾಡ್ಕೊಂಡು ಹೋದ್ಮೇಲೆ ಖುಷಿ ಪಡ್ಬೇಕಲ್ವಾ? ಏನ್ರಿ ಇದು? ಇದು ನೀವು ನನ್ನನ್ನು ಸಮಾಧಾನ ಪಡ್ಸಕ್ ಹೇಳ್ತಾ ಇದ್ದೀರಾ ಅಥವಾ ನಿಮ್ಮನ್ನ ನೀವೇ ಸಮಾಧಾನ ಪಡ್ಕೋತಾ ಇದ್ದೀರಾ? ನೀನು ಹೀಗೆ ಕೇಳಿದ್ರೆ ನಾನೇನಂತ ಹೇಳಿ ನೋಡು. ಈಗ ತಾನೇ ಅವಳು ಹೊಸ ಜೀವನ ಶುರುವಾಗಿದೆ, ಹೆತ್ತವರಾಗಿ ನಾವು ಅದ್ರ ಬಗ್ಗೆ ಸಂತೋಷ ಪಡಬೇಕು. ನೋವು ಪಡ್ಕೊಂಡ್ರೆ ದುಃಖ ಜಾಸ್ತಿ ಆಗುತ್ತೆ, ಸಮಾಧಾನ ಮಾಡ್ಕೋಬೇಕು, ವಾಸ್ತವ ನಾವು ಒಪ್ಕೊಳ್ಬೇಕು, ಜೀವನ ಮುಂದಕ್ಕೆ ನಡೀಬೇಕಲ್ವಾ? ಹೇಳದೆಲ್ಲ ನಿಜ ರೀ, ನನಗೂ ಅವಳು ಹೊಸ ಜೀವನದ ಬಗ್ಗೆ ತುಂಬಾ ಸಂತೋಷ ಇದೆ. ಅವಳು ನಮ್ಮೆಲ್ಲ ಜವಾಬ್ದಾರಿನೂ ತಗೊಂಡ್ಬಿಟ್ಟಿದ್ಲು, ಚಿಕ್ಕ ಚಿಕ್ಕ ವಿಷಯಕ್ಕೂ ಎಷ್ಟು ಗಮನ ಇಡ್ತಾ ಇದ್ಲು, ಅದೆಲ್ಲ ಹೆಚ್ಚೆಚ್ಚೆಗೂ ನೆನಪಾಗ್ತಾ ಇದೆ ರೀ. ಕೆಲ್ಸನೂ ಅವಳೆ ಮಾಡೋಳು, ಅವಳ ಕೆಲ್ಸದ ಜೊತೆ ಅಷ್ಟು ಭಾರ ಹೊತ್ಕೊಂಡು ಕೆಲ್ಸ ಮಾಡಿದ್ರು ಒಂದು ದಿವಸನು ಅವಳು ಹೊರೆ ಆಗ್ತಾ ಇದೆ ಅಂತ ಕಂಪ್ಲೇಂಟ್ ಮಾಡಿದವಳಲ್ಲ. ಈಗ ಅದನ್ನ ನೆನ್ಪ್ ಮಾಡ್ಕೊಂಡ್ರೆ ಅಯ್ಯಪ್ಪ, ಎಷ್ಟು ಕೆಲ್ಸ ಮಾಡ್ತಾ ಇದ್ಲು, ಎಷ್ಟು ಜವಾಬ್ದಾರಿ ಹೊತ್ತಿದ್ಲು ಅಂತ ನನ್ಗೆ ಅನ್ನಿಸ್ತಾ ಇದೆ. ಅವಳೇ ನನ್ನ ತಾಯಿ ಜಾಗದಲ್ಲಿ ನಿಂತು ಮನೆ ನಡೆಸ್ತಾ ಇದ್ಲೇನೋ ಅಂತ, ಯಾವಾಗ ನನ್ನ ಕೈಯಿಂದ ಅವಳ ಕೈಗೆ ಜವಾಬ್ದಾರಿ ಹೋಯ್ತು ಗೊತ್ತೇ ಆಗ್ಲಿಲ್ಲ ರೀ. ಎಲ್ಲವನ್ನು ನಿಭಾಯಿಸ್ಕೊಂಡು ಹೋದ್ಲು, ನೋ ಕಂಪ್ಲೇಂಟ್ಸ್. ಅವಳಿಲ್ದೆ ನನಗೆಲ್ಲ ಕತ್ಲೆ ಕತ್ಲೆ ಅನ್ನಿಸ್ತಾ ಇದೆ ರೀ. ನನ್ಗೆ ಮನೆನೇ ನಡ್ಸಕ್ ಗೊತ್ತಾಗ್ತಾ ಇಲ್ಲ, ಅವಳಿಲ್ಲ ಈ ಮನೆ ಬಿಕೋ ಅನ್ನತ್ತೆ ಬಿಕೋ ಅನ್ನತ್ತೆ. ಸಮಾಧಾನ ಮಾಡ್ಕೊಂಡ್ಬಂದ ಹಾಕಿನಿ, ಎಲ್ಲ ಸರಿ ಹೋಗುತ್ತೆ ಬಿಡು. ನಾವೆಲ್ಲವನ್ನು ಸಮಯಕ್ಕೆ ಬಿಟ್ಟು ಮುಂದೆ ಹೋಗ್ಬೇಕು. ಭೂಮಿ ಈ ಮನೇಲಿ ಇನ್ಮೇಲೆ ಇರಲ್ಲ ಅನ್ನೋದನ್ನ ನಾವು ಒಪ್ಕೋಬೇಕು, ಒಪ್ಕೊಂಡು ಸಮಾಧಾನ ಮಾಡ್ಕೋಬೇಕು. Zee5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.